ನಿಮ್ಮಣ್ಣ ಆಸ್ತೇನ ಅಲ್ಲ ಕೇಶವನಾಥ ದೊಡ್ಡ ಕಳ್ಳ ಅವನು ಅವನು ಮಾಡದಿರೋ ಕೆಲಸನೇ ಇಲ್ಲ ತುರ್ಕಾಪುರದಲ್ಲಿ ಏನೋ ಮಾಡೋದಕ್ಕೋಸ್ಕರನೇ ಕಿರೀಟನ ಕೆಳಗೆ ಬೀಳಿಸಿದಾನೆ ಅಂತ ನನಗೆ ಅನ್ಸುತ್ತೆ ಅವನ ಮೇಲೆ ಒಂದು ಕಣ್ಣಿಡಿ ಸಾಕ್ಷಿ ಇದೆಯಾ ನನ್ನ ಮಗನೇ ಸಿದಾನೆ ಸರ್ ಪಿನ್ ಟು ಪಿನ್ ಹೇಳ್ತಾನೆ ಪಕ್ಕಾ ಡೀಟೇಲ್ಸ್ ಅವಶ್ಯಕತೆ ಬಿದ್ದಾಗ ಕೇಳಿ ಫುಲ್ ಹೇಳ್ತಿದೆ ಪಾಡ್ಯ ಅಂದ್ರೆ ಒಂದು ಅಷ್ಟಮಿಗೆ ಅಮ್ಮನವರ ಆರಾಧನಾ ಮಹೋತ್ಸವ ಅಷ್ಟರೊಳಗಡೆ ಅಮ್ಮನವರ ಕಿರೀಟದ ರಿಪೇರಿ ಕೆಲಸ ಮುಗಿದಿರಬೇಕು ಶ್ರೀ ತಂತ್ರಿಗಳು ದೇವಸ್ಥಾನದಲ್ಲಿ ಅಮ್ಮನವರ ಎದುರಿಗೆ ನಿಮಗೆ ಶ್ರೇಯಸ್ ಆಗಲಿ ಅಂತ ಕಂಕಣ ಕಟ್ಟಿದ್ರು ನೀವು ನೋಡಿದ್ರೆ ಅದನ್ನ ಬಿಚ್ಚಿಟ್ಟಿದ್ದೀರಿ ನನ್ನನ್ನು ಕೇಳಬೇಡಿ ಈಗಲೇ ಹೇಳಿದ್ದೀನಿ ನೀನು ಕಟ್ಟಿಕೊಂಡ ಕಂಕಣನ ಬಿಚ್ಚಿಟ್ಟಿದ್ದೀಯಾ ಅಂತ ಗೊತ್ತಾದಾಗ ಮನಸ್ಸಿಗೆ ಬೇಸರ ಆಯಿತು ಸದಾಶಿವ ಜಗಳ ಆಗಿ ಚರ್ಚೆ ಆಗಿ ರಾಹುಕ ಅಪವೇಳೆಯಲ್ಲಿ ಕಿರೀಟ ನಿನ್ನ ಮನೆಯೊಳಗೆ ಬರೋ ಹಾಗಾಯ್ತು ಓದ್ದವನು ಕಣ ಕೇಶವನಾಥ ನೀನು 5 ರೂಪಾಯಿ ಕಂಕಣ ಕಟ್ಟಿಕೊಂಡ್ರೆ ಮಾತ್ರನ ಕೆಲಸ ಮಾಡಕ ಆಗದು ಇಲ್ಲಿದ್ರೆ ಇಲ್ಲಿ ಬಾ ನಂಬಿಕೆ ಗೌರವಿಸುವ ಧರ್ಮ ಅಲ್ವಾ ನಂಬಿ ಅಲ್ಲ ಇದು ಕೇಶವನಾಥ ಹೇರಿಕೆ ಕಿರೀಟ ನಿ ಮನೆಗೆ ಬರೋಕ ಮುಂಚೆ ದೋಷ ಪರಿಹಾರದ ಮಾತುಕತೆ ಆಯ್ತು ಕಿರೀಟ ನಿ ಮನೆಯೊಳಗೆ ಬರಲೇಬೇಕು ಆಯಶ್ಚಿತ್ತಾರ್ಥವಾಗಿ ಕಿರೀಟ ರಿಪೇರಿ ಮಾಡಕ ಮುಂಚೆ ಅಥವಾ ತದನಂತರದಲ್ಲಿ ನೀನು ಶೃಂಗೇರಿಗೆ ಹೋಗಿ ಬರಬೇಕು ನಿನ್ನ ಹೊರಡಿಸುವ ಜವಾಬ್ದಾರಿ ನಂದು ಇಲ್ಲದಿದ್ರೆ ನನ್ನ ತಲೆ ಉರುಳುತ್ತೆ ಅಂತ ಮಾತು ಕೊಟ್ಟಿದ್ದೆ ಯಾರನ್ನ ಕೇಳ ಮಾತು ಕೊಟ್ಟಯ್ಯ ನೀವು ಏನೇನೋ ಹೊಂದ್ಕೊಂಡ್ಬಿಡಿ ನಾನು ಉಸಿರುಗಟ್ಟಿಸಿ ನಗದು ಬೀಳ್ತೀನಿ ನಾನು ಸಂಬಂಧಗಳನ್ನು ಮುರ್ಕೊಳ್ಳೋದ್ರಲ್ಲೇ ಇರ್ತೀಯಲ್ಲ ದೇವರ ವಿಚಾರದಲ್ಲಿ ನಾನು ಏನು ಅಂತ ಗೊತ್ತು ನಿಮಗೆ ಆದರೂ ಹೋಗಿ ನೆಮ್ಮದಿನೇ ಕೊಡಬೇಡಿ ಯಾರು ಎತ್ತಿಬಿಡ್ತೀನಿ ಇವತ್ತೇ ಕೇಶವನಾಥನ ಕೇಸ್ ಆದ್ರೆ ಕೇಸ್ ಆಗ್ಲಿ ದುಡ್ಡಿದೆ ಲಾಯರ್ ಇಟ್ಟು ಆತ್ಮರಕ್ಷಣೆಗೆ ಕೊಂದೆ ಅಂತ ಹೇಳ್ಕೊತೀನಿ ಶಿಕ್ಷೆ ಕಡಿಮೆ ಆಗುತ್ತೆ ಕಿರೀಟ ಮಾತಾಡ್ಕೊಂಡು ಇವರಿವರೇ ಬೀಳಿಸಿದ್ದು ಇವರಿವರೇ ಆ ರಂಜನ್ ಮತ್ತು ಬರದೆ ಹಾಗೆ ಮಾಡಿ ಆ ಕಿರೀಟದ ಅತ್ತರ ಕೆಲಸನ ಅಣ್ಣನಿಗೆ ವಹಿಸಿದ್ದು ಇವತ್ತು ಆ ಕಿರೀಟ ಅಣ್ಣನ ಮನೆಯಲ್ಲಿದೆ ಆ 9 ವರಗಳು ಶಂಕನು ಅಣ್ಣನ ಮನೆಯಲ್ಲಿದೆ ಅಂದ್ರೆ ಈ ಮಾರ್ಗದಲ್ಲಿ 9 ವರಗಳಿರೋ ಶಂಕನ ಎಗರಿಸೋದು ಕೇಶವನಾಥ್ ರೂಪಾಯಿ ಅಂತೀರಾ ಹೌದು ಕಿರೀಟ ಇಟ್ಟಿದ್ದಾರೆ ನಾಳೆ ಶಂಕ ಎಗರಿಸ್ಬಿಡ್ತಾರೆ ಆಮೇಲೆ ಕಿರೀಟ ಮಾಯ ಆಗ್ಬಿಡುತ್ತೆ ಅಣ್ಣನ ಆಸ್ತಿ ದೇವಸ್ಥಾನಕ್ಕೆ ಸೇರಿಬಿಡುತ್ತೆ ಬೀದಿಗೆ ಬರ್ತಾನೆ ಇದು ಕೇಶವನಾಥನ ಪ್ಲಾನ್ ಇದಕ್ಕೆಲ್ಲ ಮೂಲ ಹಿಂದೆ ನಿಶ್ಚಿತಾರ್ಥದಲ್ಲಾದ ಅವಮಾನ ಅಮ್ಮನವರ ಶಂಖ ಮೊದ್ಲಿದ್ನೆಲ್ಲ ಪೊಲೀಸ್ನವ್ರ ಹತ್ರ ಹೋಗಿ ಹೇಳ್ಕೊಳ್ರಿ ಹಾಗಾದ್ರೆ ನೀನೇ ಅಂದೆ ಶಂಖ ವರ ಈ ಕಾಲದಲ್ಲಿ ಯಾರು ನಂಬಲ್ಲ ಅಂತ ನಾನು ಹಿಡಿದಿರೋ ದಾರಿನೇ ಸರಿ ಬೇಡರಿ ಒಂದೋ ಆ ಕೇಶವನಾಥನ ತಲೆ ಎಗರಿಸ್ತೀನಿ ಇಲ್ಲ ಶಂಖ ಎಗರಿಸ್ತೀನಿ ಕಿರೀಟನ ಎಗರಿಸ್ಬಿಟ್ರೆ ಎಲ್ಲರ ಗಮನ ಕಿರೀಟದ ಕಡೆ ಇರುತ್ತೆ ಒಟ್ಟಲ್ಲಿ ಏನಾದರೂ ಒಂದು ಅನಾಹುತ ಮಾಡೇ ಮಾಡ್ತೀನಿ ಅದು ಏನಾಗುತ್ತೆ ಅಂತ ನೋಡ್ಬಿಡ್ಬೇಕು ಅಂತ ಇದೆ ಮನಸ್ಸಿನಲ್ಲಿದ್ದೇವೆ ಯಮಗಂಡ ಕಾಲದಲ್ಲಿ ಕಿರೀಟನ ರಿಪೇರಿ ಮಾಡಿ ವಾಪಸ್ ಕಳಿಸ್ತೀನಿ ನೋಡ್ತಾ ಇರೋ ಅತಿ ಆಯ್ತು ನಿಮ್ದು ಅಮ್ಮನವ್ರ ವಿರುದ್ಧವಾಗಿ ಹೋದ್ರೆ ಒಳ್ಳೇದಾಗಲ್ಲ ಹೇಳ್ತಿದ್ದೀನಿ ಕೇಳಿ ಬದುಕು ಕೂಡ ಅಮ್ಮನವಳಿಗೆ ಅವಮಾನ ಮಾಡಿದ್ರೆ ಒಳ್ಳೇದಾಗಲ್ಲ ನಮ್ಮ ಅಲ್ಲಾಡ್ಬೇಡ ಕಣೆ